ವಿಧಾನಸಭಾ ಚುನಾವಣೆ ಸಮೀಪ ಹಾಸನ ರಣಕಣ ಕಾವೇರಿದೆ ಭವಾನಿ ಸ್ವರೂಪ ನಡುವಿನ ಟಿಕೆಟ್ ಗುದ್ದಾಟದ ನಡುವೆ ರೇವಣ್ಣ ಕೂಡ ಅಖಾಡಕ್ಕಿಳಿಯಲು ಸಿದ್ಧರಾಗಿದ್ದಾರೆ ಕಾವೇರಿದ ಹಾಸನ ವಿಧಾನಸಭೆಯ ಅಖಾಡ ದಳಪತಿಗಳ ವಿರುದ್ಧ ಮತ್ತೆ ತೊಡೆತಟ್ಟಿದ ಬಿಜೆಪಿ ಶಾಸಕ ಹಾಸನದಿಂದ ರೇವಣ್ಣ ಸ್ಪರ್ಧಿಸಿದ್ರೆ ನನ್ನದೇ ಗೆಲುವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಹಾಸಮರಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಆದರೆ ಇನ್ನೂ ಚುನಾವಣೆ ಘೋಷಣೆಯಾಗಿಲ್ಲ ಈ ಮಧ್ಯೆ ಹಾಸನದ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಜಂಜಾಟ ಮಾತ್ರ ಮುಗಿತಾ ಇಲ್ಲ ಭವಾನಿ ರೇವಣ್ಣ ಪಿ ಸ್ವರೂಪ್ ನಡುವೆ ಟಿಕೆಟ್ ಫೈಟ್ ಇರುವಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅಖಾಡಕ್ಕಿಳಿಯಲು ಇಂಗಿತ ವ್ಯಕ್ತಪಡಿಸುತ್ತಿದ್ದಾರೆ ಇತ್ತ ರೇವಣ್ಣ ಸ್ಪರ್ಧೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಶಾಸಕ ಪ್ರೀತಂ ಗೌಡ ಮತ್ತೆ ದಳಪತಿಗಳಿಗೆ ಸವಾಲಿಸ್ತಿದ್ದಾರೆ ಹಾಸನದಿಂದ ನಮ್ಮಣ್ಣ ರೇವಣ್ಣ ಇಲ್ಲ ನಮ್ಮಕ್ಕ ಭವಾನಿ ಇಲ್ಲ ನನ್ನ ತಮ್ಮ ಸ್ವರೂಪ ನಿಲ್ತಾರೆ ಯಾರಾದ್ರೂ ಒಬ್ರು ಅಭ್ಯರ್ಥಿಯಂತೂ ಆಗ್ಲೇಬೇಕು ಮೂವರಲ್ಲಿ ಒಬ್ಬರೇ ನಿಲ್ಲೋದು ಅಣ್ಣನೋ ಅಕ್ಕಾನೋ ತಮ್ಮಾನೋ ಆಗ್ತಾರೆ ನಾನು ಸವಾಲನ್ನ ಹಾಕಿ ಹೋಟೆಲ್ ಒಳಗೆ ಚುನಾವಣೆ ಮಾಡಲ್ಲ ಚುನಾವಣೆ ಆಯೋಗ ಇದೆ ಚುನಾವಣೆ ಮಾಡುತ್ತೆ ಇರೋದೇ ಮೂರು ಜನ ಮೂರಲ್ಲಿ ಒಬ್ಬರಿಗೆ ಕೊಡ್ತಾರೆ ಅಂತ ಲೇವಡಿ ಆಡಿದ್ರು ಯಾರು ಒಬ್ರು ಅಭ್ಯರ್ಥಿ ಹಾಕ್ಲೇಬೇಕು ಇಲ್ಲ ನಮ್ಮ ಅಣ್ಣ ರೇವಣ್ಣ ನಿಲ್ತಾರೆ ಇಲ್ಲ ನಮ್ಮ ಅಕ್ಕ ಭಾವನೆ ಅಕ್ಕ ನಿಲ್ತಾರೆ ಇಲ್ಲ ನನ್ನ ತಮ್ಮ ಸ್ವರೂಪ್ ನಿಲ್ತಾನೆ ಮೂರ್ ಜನದಲ್ಲಿ ಒಬ್ಬರೇ ಆಗೋದು ಯಾರೇ ಯಾರು ಅಭ್ಯರ್ಥಿ ಆದ್ರೂ ನಾಮಿನೇಷನ್ ಫೈಲ್ ಮಾಡ್ತಾರೆ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ವಾಪಸ್ ತಗೋಳಕ್ಕೆ ಮೂರ್ ದಿನ ಅವಕಾಶ ಇರುತ್ತೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಣ್ಣನೋ ಅಕ್ಕನ ತಮ್ಮನೋ ಮೂರ್ ಜನದಲ್ಲಿ ತೀರ್ಮಾನ ಮಾಡ್ತಾರೆ ಚುನಾವಣೆನ ನಾನು ಕೃಷ್ಣ ಹೋಟ್ಲು ಒಳಗ್ ಮಾಡ್ಕೊಳ್ಳಂಗಿದ್ರೆ ಗಾಬರಿ ಆಗ್ಬೇಕು ಕೇಂದ್ರೀಯ ರಾಷ್ಟ್ರೀಯ ಚುನಾವಣಾ ಆಯೋಗ ಚುನಾವಣೆ ಮಾಡೋದು ನಾಮಿನೇಷನ್ ಮಾಡಕ್ ಪೇಪರ್ ಅಲ್ಲಿ ಬರುತ್ತೆ ಇರೋದ್ ಮೂರೇ ಜನ ಮೂರ್ ಜನದಲ್ಲಿ ಯಾರ್ಗಾರ ಒಬ್ರು ಕೊಡ್ತಾರೆ ಮೂರ್ ಜನ ಆಗ್ತಾರೆ ಅನ್ನೋದನ್ನ ನಾಮಿನೇಷನ್ ಆಗ ತನಕ ವೈಟ್ ಮಾಡಿ ಯಾಕೆ ಅಷ್ಟು ಕೌತುಕ ನನ್ನ ಎದುರಾಳಿ ತೆನೆ ಹೊತ್ತ ಮಹಿಳೆ ಕಾಂಗ್ರೆಸ್ನ ಹಸ್ತ ಆ ಗುರುತಿನಲ್ಲಿ ಯಾರ್ ನಿಲ್ತಾರೆ ಅನ್ನೋದು ಅವ್ರಿಗ್ ಬಿಟ್ಟ ವಿಚಾರ ಅವಿರೋಧ ಆಯ್ಕೆ ಮಾಡೋದಕ್ಕೆ ನಾನ್ ರೆಡಿ ಯಾರಾಗ್ತಾರೆ ಕೇಳಿ ಅಂತ ಸವಾಲ್ ಹಾಕಿದ್ರು ಹಾಸನದ ಅಭಿವೃದ್ಧಿ ಆಗ್ಬೇಕಷ್ಟೇ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಸರ್ವೆ ಮಾಡಿ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನನ್ನ ಐದು ವರ್ಷ ಸೇರಿಸಿ ಯಾರು ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅವರು ಅವಿರೋಧವಾಗಿ ಆಯ್ಕೆ ಆಗಲಿ ಹೀಗೆ ಅವಿರೋಧ ಆಯ್ಕೆ ಮಾಡುವುದಕ್ಕಾಗಲ್ಲ ಅಂತಲೇ ಚುನಾವಣೆ ಮಾಡುವುದು ಅಂತ ಹೇಳಿದರು ಅಲ್ಲದೆ ಹೊಳೆನರಸೀಪುರದಲ್ಲಿ ಸ್ಪರ್ಧೆ ಮಾಡ್ತಿದ್ದ ರೇವಣ್ಣ ಮೂವತ್ತು ಕಿಲೋಮೀಟರ್ ದೂರ ಬರ್ತಾರೆ ಅಷ್ಟೇ ಅದರಲ್ಲೇನು ವ್ಯತ್ಯಾಸ ಇಲ್ಲ ಮುಂಚೆಯೇ ಹೇಳಿದಂತೆ ಐವತ್ತು ಸಾವಿರ ಮತಗಳ ಅಂತರದಲ್ಲಿ ಗೆದ್ದೇ ಗೆಲ್ತೇನೆ ಅಂತ ಪುನರುಚ್ಚರಿಸಿದ್ರು ನನ್ನ ಎದುರಾಳಿ ತೆನೆ ಹೊತ್ತ ಮಹಿಳೆ ಕೈಯಿನ ಹಸ್ತ ಆ ಗುರ್ತಲ್ಲಿ ಯಾರು ನಿಲ್ತಾರೆ ಅನ್ನೋದು ಆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲಿ ಯೋಚನೆ ಮಾಡಬೇಕಾಗಿರೋ ಯೋಚನೆ ಮಾಡ್ತಾರೆ ಹಾಸನ ಅಭಿವೃದ್ಧಿ ಆಗ್ಬೇಕಷ್ಟೇ ಯಾರು ಕೆಲಸ ಮಾಡಿದಾರೆ ಒಂದು ಸರ್ವೆ ಮಾಡಿಬಿಡಿ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನನ್ನ ಐದು ವರ್ಷನೂ ಸೇರಿದಂಗೆ ಯಾರು ಎಚ್ ಕೆಲಸ ಮಾಡಿದ್ದಾರೆ ಅಂತಾರೆ ಅವರಿಗೆ ಇನಾನಿಮಸ್ ಮಾಡಲಿ ಅವರು ಒಳನರಸಿಪುರದಲ್ಲಿ ಸ್ಪರ್ಧೆ ಮಾಡ್ತಿದ್ರು ನಮ್ಮ ಅಣ್ಣ ರೇವಣ್ಣ ಈಗ ಹಾಸನದಲ್ಲಿ ಸ್ಪರ್ಧೆ ಮಾಡ್ತಾರೆ ಮೂವತ್ತು ಕಿಲೋಮೀಟ್ರ್ ದೂರ ಹೋಗಿ ಬರ್ತಾರೆ ಅಷ್ಟು ಬಿಟ್ಟರೆ ಏನು ವ್ಯತ್ಯಾಸ ಒಟ್ಟಾರೆ ಹಾಸನದಲ್ಲಿ ಟಿಕೆಟ್ ಗೊಂದಲ ಮುಂದುವರಿತಾ ಇರುವ ಹೊತ್ನಲೆ ಸ್ಪರ್ಧಿ ಪ್ರತಿಸ್ಪರ್ಧಿಗಳ ನಡುವೆ ಗೆಲುವಿನ ಬಗ್ಗೆ ಸವಾಲಿನ ಆಟ ನಡೀತಾ ಇದೆ ಪ್ರೀತಂ ಗೌಡ ಸವಾಲನ್ನ ರೇವಣ್ಣ ಸ್ವೀಕರಿಸ್ತಾರಾ ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ ಶಶಿಧರ್ ಪಬ್ಲಿಕ್ ಟಿವಿ ಹಾಸನ